ಇದು ಈ ಕಡೆ ಅವ್ರು ಬಂದು ಸಿಗುತ್ತೆ, ಈ ಕಡೆ ಅವ್ರು ಬಂದು ಕರೆಕ್ಟ್ ಆಯ್ತು. ಬನ್ನಿ ಸರ್, ಬನ್ನಿ ಸರ್. ಏ ಜಗದೀಶ ಬಸ್ ಸರ್ ಅವ್ರೇನಿಲ್ಲ ರೆಡಿ. ನಾಡಿನ ಸಮಸ್ತ ಜನತೆಗೆ 78ನೇ ವರ್ಷದ ಶುಭಾಶಯಗಳನ್ನು, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಪ್ರಮುಖವಾಗಿ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದರೆ, ಏನು ನಮ್ಮ ಒಕ್ಕಲಿಗರ ಒಂದು ವಿಶ್ವಗುರು ಅಂತೇಳಿ ಏನು ಕರಿತೀವಿ, ಆ ರೀತಿಯಲ್ಲಿ ಒಂದು ಹೆಸರು ಮಾಡಿರತಕ್ಕಂತಹ ಬೆಂಗಳೂರಿನ ವಿಶ್ವ ಮಹಾ ಒಕ್ಕಲಿಗರ ವೇದಿಕೆಯ ಸಂಸ್ಥಾಪನ ಮಠದ ಅಧ್ಯಕ್ಷರಾದಂತಹ ಇವತ್ತು ಚಂದ್ರಶೇಖರ ಸ್ವಾಮೀಜಿಯವರು, ಚಂದ್ರಶೇಖರ ಸ್ವಾಮೀಜಿಯವರು ಇವತ್ತು ಮೈಸೂರಿಗೆ ಭೇಟಿ ಕೊಟ್ಟಿರುವಂಥದ್ದು, ನಮ್ಮ ಕೆಜಿ ಕೊಪ್ಪಲಿನ ಬನ್ನಂತಮ್ಮ ಕಾಳಮ್ಮ ದೇವಸ್ಥಾನದ ಪ್ರತಿ ವರ್ಷ ಅನ್ನ ಸಂತರ್ಪಣ ಕಾರ್ಯಕ್ರಮದ ಸಂಬಂಧ ಅವರನ್ನು ಆಹ್ವಾನಿಸ್ತಕ್ಕಂಥದ್ದು ಸಂಪ್ರದಾಯ. ಆ ನಿಟ್ಟಿನಲ್ಲಿ ಇವತ್ತು ಮೈಸೂರಿಗೆ ಆಗಮಿಸಿ ಎಲ್ಲರಿಗೂ ಅವರ ಆಶೀರ್ವಚನವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಇವತ್ತು ನಾವು ಸ್ವಾಮೀಜಿಗಳು ಒಕ್ಕಲಿಗರ ಸಮಾಜದಲ್ಲಿ ಯಾವುದೇ ರೀತಿಯ ಘಟನೆಗಳು ಅಂದರೆ ಅಹಿತಕರ ಘಟನೆಗಳನ್ನು ಮಾಡಿಕೊಳ್ಳದೆ ಹಾಗೆ ಒಕ್ಕಲಿಗ ಸಮಾಜದ ಮುಖಂಡರುಗಳು ಒಂದು ಒಳ್ಳೆಯ ರೀತಿಯಲ್ಲಿ ಸೌಹಾರ್ದಯುತವಾಗಿ ರಾಜಕಾರಣವನ್ನು ಮಾಡಲಿ ಅಂತೇಳಿ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಮಗೂ ಸಹ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ, ಏನು ಪ್ರಸ್ತುತ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿ ಪ್ರಬಲ ನಾಯಕರುಗಳಿಗೆ ಒಳಗಿರತಕ್ಕಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಎರಡು ಕಣ್ಮಣಿಗಳಿದ್ದ ಹಾಗೆ, ನಾನು ನಮ್ಮ ಕರ್ನಾಟಕ ಪ್ರಜಾಪಾರ್ಟಿಯಿಂದ ಹೇಳ್ತಕ್ಕಂಥದ್ದು ಇಷ್ಟೇ, ಅವರಿಗೆ ಇಬ್ಬರು ಸಹ ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಟ್ಟುಕೊಂಡು ನೀವಿಬ್ಬರು ರಾಜ್ಯದ ಅಭಿವೃದ್ಧಿಯ ಪಥದಂತ ಯೋಚನೆಯನ್ನು ಮಾಡಿ ಹೋಗೋದಾದರೆ ಖಂಡಿತವಾಗ್ಲೂ ಸಹ ನಮ್ಮ ಕರ್ನಾಟಕವನ್ನು ಭಾರತದಲ್ಲಿ ಮೊದಲ ರಾಜ್ಯವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಈಗಾಲ್ರೆಡಿ 2 ಸಲ ಮುಖ್ಯಮಂತ್ರಿ ಆಗಿರುವಂಥದ್ದು ಸಹ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಒಂದು ಅವಕಾಶಗಳನ್ನು ಕೊಡೋದಾದರೆ, ಅವರ ಒಂದು ಆಲೋಚನೆಗಳು, ಅವರ ಒಂದು ಐಡಿಯಾಲಜಿಗಳು ಮತ್ತು ಯಾರ ಯೋಚನೆಗಳು ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಯಾಕೆ ನಾವೆಲ್ಲರೂ ಸಹ ಅವ್ರನ್ನ ಒಂದು ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡಬಾರ್ದು? ಆ ನಿಟ್ಟಿನಲ್ಲಿ ಇವತ್ತು ಇಬ್ಬರಿಗೂ ಸಹ ಒಂದು ಸಣ್ಣ ಕಿವಿಮಾತು ಹೇಳ್ತಕ್ಕಂಥದ್ದಿಷ್ಟೇ, ಒಬ್ಬರಿಗೊಬ್ಬರು ಯಾವುದೇ ಒಂದು ಸಾರ್ವಜನಿಕವಾದ ವೇದಿಕೆಗಳಲ್ಲಿ ಬಹಿರಂಗವಾಗಿ ಒಬ್ಬರಿಗೊಬ್ಬರು ಆಪಾದನೆಗಳನ್ನು ಮಾಡಿ ಈ ಬೈದಾಡಿಕೊಳ್ಳತಕ್ಕಂಥದ್ದು ನಿಲ್ಲಿಸಬೇಕು. ನೀವೊಬ್ಬರು ಅವರಿಗೆ, ನೀವು ಅವರು, ಇವರು ಅವರಿಗೆ, ಇವರು ಇವರು ಅವರಿಗೆ, ಅವರು ಇವರಿಗೆ, ಆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಬಹಿರಂಗ ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಂದನೆಗಳನ್ನು ಮಾಡಿದ ಹಾಗೆ ಒಬ್ಬರಿಗೊಬ್ಬರು ಸಹಕಾರದಿಂದ ಒಂದು ರಾಜಕಾರಣ ಮಾಡೋದೇ ಆದರೆ ಖಂಡಿತವಾಗ್ಲೂ ಸಹ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಯಾಕೆ ಥರ ಅಂತಂದರೆ ಪ್ರತಿಷ್ಠೆ ಅಷ್ಟೇ, ಇನ್ನೇನು ಬೇರೆ ಏನು ಅಲ್ಲೇನು ಕಾಣ್ತಾ ಇಲ್ಲ, ನಾವು ನೋಡೋದ ಮಟ್ಟಿಗೆ ಬೇರೆ ಏನು ಕಾಣ್ತಾ ಇಲ್ಲ. ಯಾಕಂದರೆ ನಾನು ಸಹ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾತಾಡೋದಾದರೆ ನಮ್ಮದೇ ಪಕ್ಷದ ವಿಚಾರಗಳು ಬೇರೆ, ಅವರದೇ ಪಕ್ಷದ ವಿಚಾರಗಳು ಬೇರೆ. ಆದರೆ ಒಂದು ಸಮಾಜದ ಮುಖಂಡಗಳು ಅಂತ ಬಂದಾಗ ನಾನು ಸಲಹೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀನಿ. ಏನು ಅಲ್ಲೇನು ಬೇರೆ ವಿಶೇಷವಾದಂಥ ವಿಚಾರಗಳೇನು ಕಾಣ್ತಾ ಇಲ್ಲ. ಒಬ್ಬರಿಗೊಬ್ಬರು ಆ ರೀತಿಯಲ್ಲಿ ಒಬ್ಬರಿಗೊಬ್ಬರು ಮಾಡಬಾರ್ದನ್ನು ಮಾಡಿರ್ತಕ್ಕಂಥದ್ದೇನು ಕಾಣ್ತಾ ಇಲ್ಲ. ಹಾಗಾಗಿ ಅವ್ರ ಪ್ರತಿಷ್ಠೆಯ ವಿಚಾರಗಳನ್ನು ಮುಂದಿಟ್ಕೊಂಡು ಯಾರೋ ಬೇರೆ ಮೂರನೇ ವ್ಯಕ್ತಿ ಪ್ರಚೋದನೆ ಕೊಡ್ತಕ್ಕಂಥದ್ದು, ಮತ್ತು ಇವರು ಭಯ ನಿಂದನೆ ಮಾಡ್ತಕ್ಕ ಸಂದರ್ಭದಲ್ಲಿ ಅವರು ಹಿಂದೆಗಡೆ ಒಂದು ಸ್ವಲ್ಪ ತಮಾಷೆಯನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದರು. ಅಂಥ ಒಂದು ವಾತಾವರಣ ನಿರ್ಮಾಣ ಆಗೋದು ಬೇಡ. ನೀವೆಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗಿ ಒಗ್ಗಟ್ಟನ್ನು ರಾಜಕಾರಣ ಮಾಡಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಸಲಹೆ. ಮೂಡ ವಿಚಾರವಾಗಿ ಸರ್, ಕಾಂಗ್ರೆಸ್ಸು ಕೂಡ ಸಮಾವೇಶ ಮಾಡ್ತು, BJP JDS ಕೂಡ ಮಾಡ್ತು, ಜನ ಯಾರ ಕಡೆ ಒಲಿತಾರೆ? ಮೇಡಮ್, ನಾನು ರಾಜ್ಯದ ಹಲವಾರು ವಿಚಾರಗಳನ್ನು ತುಂಬ ಗಂಭೀರವಾಗಿ ನಾವೆಲ್ಲ ದಿನನಿತ್ಯ ನಾನು ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ನ್ಯಾಯವಾದಿಯಾಗಿ ಪ್ರತಿನಿತ್ಯ ಸಾರ್ವಜನಿಕರಿಗೆ ಬರ್ತಕ್ಕಂಥ ದೂರುಗಳನ್ನು ಸಹ ಆಲೋಚನೆ ಮಾಡಿ ನಾವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ಏನು ಈಗ ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನಾಂದೋಲನ ಕಾರ್ಯಕ್ರಮ ಅಂತೇಳಿ ಏನು ಮಾಡಿದ್ರು, ಜೊತೆಗೆ BJP ಮತ್ತು JDSನವರು ಏನು ಪಾದಯಾತ್ರೆಯನ್ನು ಮಾಡಿದ್ರು, ಇವರಿಬ್ಬರು ಮಾಡಿದಂಥ ಯಾತ್ರೆಗಳಿಂದ, ಇಬ್ಬರು ಮಾಡಿದಂಥ ಒಂದು ಸಮಾವೇಶಗಳಿಂದ ಯಾವುದೇ ರೀತಿ ಸಾರ್ವಜನಿಕರಾದರೂ ಎಲ್ಲಾದರೂ ಒಂದು ಕಡೆ ನೀವು ನೋಡಿದರೆ ಮೈಸೂರಿನಲ್ಲಿ ಸಮಾವೇಶಗಳನ್ನ ಮಾಡ್ತಾರೆ,
ಯಾರ ಬಾಯಿನಲ್ಲೂ ಸಹ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಇವ್ರು ಯಾರ ಬಾಯಿನಲ್ಲೂ ಸಹ ಮೂಢ ಸಂರಕ್ಷಣೆಯ ವಿಚಾರದಲ್ಲಿ, ಮೂಢ ಆಸ್ತಿಯ ಸಂರಕ್ಷಣೆಯ ವಿಚಾರದಲ್ಲಿ ಒಂದು ಮಾತು ಸಹ ಅವ್ರು ಬರಲಿಲ್ಲ. ಮೂಢದಲ್ಲಿ ಇಷ್ಟು ಕೋಟಿ ರೂಪಾಯಿ ಹಗರಣ ಆಗಿದೆ, ಈ ಹಗರಣಗಳನ್ನು ನಾವು ಇಷ್ಟು ದಿನದೊಳಗಡೆ ಬಯಲುಗೆಳಿತೀವಿ, ಇಷ್ಟು ದಿನದೊಳಗಡೆ ಭ್ರಷ್ಟರನ್ನ ನಾವು ಜೈಲಿಗೆ ಕಳಗಿಸ್ತೀವಿ, ಮೂಢ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತೇಳಿ ಯಾರ ಬಾಯಲ್ಲೂ ಸಹ ಬರಲಿಲ್ಲ. ಬರೀ ಮಾತೆತ್ತು ಅಂದರೆ ವೈಯಕ್ತಿಕವಾದ ನಿಂದನೆಗಳು, ನೀನಷ್ಟು ಮಾಡಿದೀಯ, ನಾನಿಷ್ಟು ಮಾಡಿದೆ, ನೀನಷ್ಟು ಮಾಡಲು ಅವನಷ್ಟು ಮಾಡೋಣ ಅಂತೇಳಿ. ಹಂಗಾಗಿ ಎಲ್ಲ ಒಂದು ಕಡೆಯಿಂದ ಪ್ರತಿಷ್ಠೆಯ ಒಂದು ಸಮಾವೇಶಗಳನ್ನು ಮಾಡಿಕೊಂಡು ಬಿಟ್ರೆ ಎಲ್ಲೂ ಯಾವತ್ತೂ ಸಹ ಮೂಢ ಆಸ್ತಿಯ ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು ಮಾಡಕ್ಕೆ ಹೋಗಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ಏನು ಮೂಢ ಬಚಾವೋ ಭ್ರಷ್ಟರ ಹಟಾವೋ ಕಾರ್ಯಕ್ರಮವನ್ನು ನಂಬ್ಕೋತಾ ಇದ್ದೀವಿ. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಒಗ್ಗಟ್ಟನ್ನು ನಿಂತು ನಿಮ್ಮೆಲ್ಲರ ಸಹಕಾರವನ್ನು ಕೊಡಬೇಕು ಅಂತ ನಿಮ್ಮ ಮೂಲಕ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ. ಸಿದ್ದರಾಮಯ್ಯ ಮಾತ್ರ ಟಾರ್ಗೆಟ್ ಆಗ್ತಾವ್ರ ಇಲ್ಲ ಮೂಢ ಹಗರಣ ಟಾರ್ಗೆಟ್ ಆಗ್ತಿದೆ, ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾವ್ರ ಸರ್? ಈಗ ಬಹಿರಂಗವಾಗಿ ಈಗ ಆಲ್ರೆಡಿ ಸುಮಾರು 1.5 ತಿಂಗಳಿಂದ ಸಹ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಮೂಢದಲ್ಲಿ ಸಿದ್ದರಾಮಯ್ಯನವರು ಕೈವಾಡ ಇದೆ, ಹಗರಣ ಮಾಡಿದ್ರಂತೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಕ್ಲೀನ್ ಹ್ಯಾಂಡ್ ಅಂತೇಳಿ ನಾವೇನು ಒಪ್ಕೊಳ್ತಕ್ಕಂಥದ್ದಲ್ಲ. ನಾವು ಮೈಸೂರಿನಲ್ಲಿ ಇರ್ತಕ್ಕಂಥವ್ರಾಗಿರೋದ್ರಿಂದ ಸಿದ್ದರಾಮಯ್ಯನ ನಾವು ಹತ್ತಿರದ ನೋಡೋರಾಗಿರೋದ್ರಿಂದ ಸಿದ್ದರಾಮಯ್ಯನವರು ಅವ್ರಿಗೆ ಅವರ ಬೆಂತಟ್ ಕಟ್ತಕ್ಕಂಥ ಕೆಲಸವನ್ನು ಮಾಡ್ಕೊತಾ ಇದ್ದಾರೆ ಬಿಟ್ಟರೆ ಇನ್ನೇನು ಮೂಢದಲ್ಲಿ ಏನು ಹಗರಣ ಆಗೇ ಇಲ್ಲ ಅಂತ ಹೇಳಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ ದಿನನಿತ್ಯ ನಾನು ಮೊನ್ನೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ರು ಕೆ ಎಸ್ ಆಫೀಸರು ಮೂಢದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆ ಎಸ್ ಆಫೀಸರು ಟ್ರಾನ್ಸ್ಫರ್ ಆಯ್ತಾರೆ, ವರ್ಗಾವಣೆ ಆಯ್ತಾರೆ, ವರ್ಗಾವಣೆ ಆದ ನಂತರದಲ್ಲಿ ಹಿಂದೆ ಬಂದಂತ ಏನು ಮೂಢ ಕಮಿಷನರು ಒಂದು ಯಾರಿಗೋ ಒಂದು ಸೈಟ್ನ ಅಲಾಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರ ಒಂದು ಅವರ ಅವಧಿನಲ್ಲಿ ಅಲಾಟ್ ಆಯ್ತು ಸೈಟು ಅಂತೇಳಿ ಇವ್ರನ್ನ ಡಿ ಗ್ರೂಪ್ ನೌಕರಗಳನ್ನ ಕಳಿಸ್ತಾರ, ಮೇಡಮ್ ಹತ್ರ ಕಳಿಸ್ತಾರೆ ಸೈನ್ ತಗೊಂಡು ಬನ್ನಿ ಅವ್ರದ ಅವ್ರ ಅವಧಿನಲ್ಲಿ ಆಯ್ತು ಅಂತೇಳಿ. ಅವರು ನಾನು ಯಾಕಪ್ಪ ಸೈನ್ ಮಾಡಲಿ, ನಾನು ಅವಧಿ ಮುಗಿದು ಎಷ್ಟು ದಿನ ಆಗಿದೆ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ಟಿದೆ ಅಂತೇಳಿ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾರೆ. ಆದರೂ ಸಹ ಅವರು ನೆಕ್ಸ್ಟು ಸ್ವಲ್ಪ ದಿನ ಬಿಟ್ಟು ಅಬ್ಸರ್ವ್ ಮಾಡೋದಾದರೆ ಏನು ಕಡತ ಇತ್ತು, ಕಡತದಲ್ಲಿ ಅವರೇ ಪಾಸ್ ಮಾಡಿದ್ದಾರೆ ಸೈಟ್ನ ಅಲಾಟ್ ಮಾಡಿ ಅಂತೇಳಿ ಅವ್ರ ಗಮನಕ್ಕೆ ಬರ್ತದೆ, ಸಿಗ್ನೇಚರ್ನ ಪೋರ್ಜರಿ ಮಾಡಿ. ಆಗ ಅವರು ಡಿ ಸಿ ಅವ್ರಿಗೆ ಮನವಿ ಕೊಡ್ತಾರೆ, ಒಂದು ಕಂಪ್ಲೇಂಟ್ ಕೊಡ್ತಾರೆ, ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಳಿ, ನಾನು ಯಾವುದೋ ಸೈಟ್ ಅಲಾಟ್ ಮಾಡಿಲ್ಲ ಇಂಥವ್ರಿಗೆ, ಇದೆಲ್ಲ ಮಾಡತಕ್ಕಂಥ ಇಲ್ಲೀಗಲು ಅಂತೇಳಿ ಅವರು ಕೆ ಎಸ್ ಅಧಿಕಾರಿ ಒಬ್ಬ ಡಿ ಸಿ ಅವ್ರಿಗೆ ಮನವಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಹಗರಣಗಳು ಇಲ್ಲಾಗಿಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾರು ಸರ್ ಅಧಿಕಾರಿ ಹೇಳ್ಬೋದು? ಹೆಸರು ಇದೆ ನನ್ನ ಹತ್ರ, ಹೆಸರು ಕುಸುಮ ಅಂತಲೂ ಹೆಸರಿದೆ, ನಾನು ಕೊಡ್ತೀನಿ ಕರೆಕ್ಟಾಗಿ. ಅದು ಹೆಸರು ಸ್ವಲ್ಪ ಯಾಕೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಕಂಪ್ಲೇಂಟ್ ಕಂಪನಿ ನನ್ನ ಹತ್ರ ಇದೆ, ಅದು ಕೊಡ್ತೀನಿ. ಆ ವಿಚಾರವಾಗಿ ನಾನು ಮೂಢ ಕಮಿಷನ್ಗೆ ನೋಟಿಸ್ ಕೊಡ್ತೀನಿ, ಒಂದು ಲೀಗಲ್ ನೋಟಿಸ್ನ. ಈ ಥರ ಹಿಂಗಾಗಿದೆ, ನೀವು ಈ ವಿಚಾರದ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಿ, ನೀವು ಯಾಕೆ ನಿಮ್ಮ ಮೇಲೆ ನಾವು ಲೀಗಲ್ ಆಕ್ಷನ್ ತಗೋಬಾರ್ದು ಅಂದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ನೋಟಿಸ್ ಕೊಡ್ತೀನಿ. ಟಿಲ್ ಟುಡೇ ನನಗೆ ಕೊಟ್ಟಿಲ್ಲ. ಹಾಗಾಗಿ ಮೂಢದಲ್ಲಿ ಇದು ದಿನನಿತ್ಯ ಈಗ ತಾವು ಇವತ್ತೊಂದು ಪತ್ರಿಕೆನ ನಾವು ಅಬ್ಸರ್ವ್ ಮಾಡಿದ್ವಿ. ಏನು ಅಂತಂದರೆ ಏನು ಮೂಢದಲ್ಲಿ ಈಗ ಸುಮಾರು ದಿನಗಳಿಂದ ಮೂಢ ಕೆಲಸ ಸರ್ಕಾರಿ ಕೆಲಸಗಳಾಗಿಲ್ಲ, ಸಾರ್ವಜನಿಕ ಕೆಲಸಗಳಾಗಿಲ್ಲ. ಆದರೂ ಸಹ ಈ ಮೂಢ ಸೈಟ್ನ ಮಂಜೂರು ಮಾಡೋಕ್ಕಿಂತ ಬಿಫೋರ್ ಒಂದು ಬಾಂಡ್ಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ನಿಯಮ ಮಾಡ್ಕೊಂಡವ್ರೆ. ಆ ಬಾಂಡ್ಗಳನ್ನು ಅದೆಷ್ಟೋ 500 ಬಾಂಡ್ಗಳು ಅನಿಸುತ್ತೆ, ಬೆಳಿಗ್ಗೆ ನೋಡಿದೆ ಪೇಪರ್ನಲ್ಲಿ ವಿತರಣೆ ಮಾಡಿದ್ದಾರೆ. ಏನು ಮೂಢ ಹಗರಣ ಬಯಲಿಗೆ ಬಂದ ನಂತರದಲ್ಲಿ ಕೆಲಸಗಳು ಮಾಡಬಾರ್ದು ಸಾರ್ವಜನಿಕರ ಕೆಲಸಗಳನ್ನ ಅಂತೇಳಿ ಸರ್ಕಾರ ಆದೇಶ ಮಾಡಿದ ನಂತರದಲ್ಲಿ ಮಾಡಿರ್ತಕ್ಕಂಥದ್ದು ಅಂದರೆ ಇದು ಕಾಮನ್ ಆಗಿದ್ದಾಗ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅಂತಂತೇಳಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಗೊತ್ತೇನಲ್ಲ, ಸದ್ಯಕ್ಕೆ ಇವತ್ತು ಏನೋ ಅವರು ಕಾನೂನು ಚೌಕಟ್ಟಿನ ಸ್ವಲ್ಪ ವಿಳಂಬ ಆಯ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಈಗ 20 21 ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಅಂತ ಮೈ ಬೆಂಗಳೂರು ಕೋರ್ಟಲ್ಲಿ 2 ಖಾಸಗಿ ದೂರುಗಳು ದಾಖಲಿಸಿದ್ದಾರೆ. ಹಾಗಾಗಿ ಆ ಖಂಡಿತವಾಗ್ಲೂ ಆ ದಿನಾಂಕಗಳಲ್ಲಿ ಏನು ಕೇಸ್ಗಳಿದೆ ಆ ಡೇಟ್ಗಳಲ್ಲಿ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಆದೇಶವನ್ನು ಆಗ್ತಕ್ಕಂಥದ್ದು ಅಂತ ಆಗುತ್ತೆ ಅಂತೇಳಿ ನನ್ನ ಆಶಾಭಾವನೆ. ಆ ಕೇಸ್ ರಿಜಿಸ್ಟರ್ ಆದರೆ ಆಟೋಮೆಟಿಕಲಿ ರಾಜೀನಾಮೆ ಕೊಡಬೇಕಾಗುತ್ತೆ ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ನಾನು ಒಂದೇ ಒಂದು ಮಾತ್ರ ಹೇಳ್ತಕ್ಕಂಥದ್ದು ಇಷ್ಟೇ, ದಿನನಿತ್ಯ ಮೂಢದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲೂ ಸಹ ನೀವೆಲ್ಲರೂ ಸಹ ನೀವು ಗಮನಿಸಿದ್ರಿ, ನಾನು ಮೊನ್ನೆ ಎಲ್ಲ ಒಂದು ಕಡೆ ಮಾತಾಡಿದೆ, ಈಗ ಮಾಧ್ಯಮ ಕ್ಷೇತ್ರವನ್ನು ತಗೊಂಡು ಮಾತಾಡಿದೆ ಮನದಿನ. ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಬಂಧುಗಳಿಗೆ ಏನು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳು ಎಷ್ಟು ಜನರಿಗೆ 30-40 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಬಂದಿರೋರಿಗೆ ಮೈಸೂರಿನಲ್ಲಿ ನಿವೇಶನಗಳು ಕೊಟ್ಟಿದ್ದಾರೆ. ನಾನು ನೋಡಿದ ಮಟ್ಟಿಗೆ ಹಿಂದೆ ಡಿ ಮಾದೇಗೌಡರ ಪೀರಿಯಡಲ್ಲಿ ಅವರು ಸೈಟ್ಗಳನ್ನು ಮಂಜೂರು ಮಾಡ್ತಕ್ಕಂಥದ್ದು ನೋಡಿದ್ದೀವಿ, ಮನೆ ಮಾದೇಗೌಡರು ಅಂತೇಳಿ ಅನ್ಸ್ಕೊಂಡಿರೋದು ಸಹ ನೋಡಿದೆ. ಅದಾದಮೇಲೆ ಉಳಿದವರು ಬಂದವರೆಲ್ಲರೂ ಸಹ ರಿಯಲ್ ಎಸ್ಟೇಟ್ ಮಾಫಿಯಾ, ಭೂಗಳರು, ನೆಲಗಳರು, ಆಮೇಲೆ ಹಣಕಾಸಿನ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರೇ ಅಧ್ಯಕ್ಷ ಆಗಿದ್ದಾರೆ ಬಿಟ್ಟರೆ ಯಾವುದೇ ಒಂದು ಪಕ್ಷದ ಜೆ ಡಿ ಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಯಾರೇ ಅಧಿಕಾರಕ್ಕೆ ಬಂದಾಗಲೂ ಸಹ ಒಬ್ಬ ಪ್ರಗತಿಪರ ರೈತನ ಅಧ್ಯಕ್ಷ ಮಾಡಿದ್ದಾರ, ಒಬ್ಬ ನ್ಯಾಯವಾದಿ ತುಂಬ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನ್ಯಾಯವಾದಿನ ಅಧ್ಯಕ್ಷ ಮಾಡಿದಾರ, ಒಬ್ಬ ರಿಟೈರ್ಡ್ ಜಡ್ಜಿನ ಅಧ್ಯಕ್ಷ ಮಾಡಿದಾರ,
ಇಲ್ಲ ಒಬ್ಬ ಸಾಹಿತ್ಯನ ಅಧ್ಯಕ್ಷ ಮಾಡಿದಾರ, ಅದು ಯಾವುದು ಬೇಕಾಗಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಮಾಡಿದ್ರೆ ಕರಪ್ಷನ್ ಮಾಡೋಕ್ಕಾಗಲ್ಲ, ನಾವು ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತು ಅವ್ರಿಗೆ. ಒಬ್ಬ MLA MP ಮೈಸೂರಿನಲ್ಲಿ ವಾಸ ಮಾಡಕ್ ಬಂದ್ರೆ ವಿತ್ ಇನ್ ಒಂದು 3 or 5 years ಅಲ್ಲಿ ಅವ್ರು ಒಂದು ಸೈಟ್ ಬ್ಯಾಂಕ್ ಮಾಡ್ತಿದ್ದಾರೆ. ನೀವು 50, 80, 60, 40 ಸೈಟ್ಗಳನ್ನ, ಒಬ್ಬ ಕಾಮನ್ ಪೀಪಲ್ ಬಂದು ಮೈಸೂರಲ್ಲಿ ವಾಸ ಮಾಡೋ 40 ವರ್ಷ ವಾಸ ಮಾಡ್ತಿರ್ತಾನೆ, ಅವನು ಸೈಟ್ ಕೊಡಕ್ ಆಗಿರ್ಲಿಲ್ಲ, ಪಾಪ ಇನ್ನೂ ಬಾಡಿಗೆ ಮನೆಯಲ್ಲಿ ಕಾಲ ಕಳೀತಾ ಇರ್ತಾನೆ. ಇವೆಲ್ಲವೂ ಸಹ ಎಷ್ಟೋ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳಿದೆ. ಹಂಗಾಗಿ ಒಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ಹೇಳೋದಾದ್ರೆ, ಮೈಸೂರದಾದ್ಯಂತ ನಾವು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ರೂಪರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಬೆಂಬಲವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಅವರಿಗೆ ಮನವಿಯನ್ನು ಸಹ ಮಾಡ್ತೇನೆ. ಇದು ನಾವು ಯಾವುದೇ ತಪ್ಪು ಮಾಡಿಲ್ಲ, ಅಧಿಕಾರಿಗಳಿಂದ ಈ ಥರ ಆಗಿದೆ ಅಂತ ಹೇಳ್ತಾರೆ ಸರ್. ಮೇಡಮ್, ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದು ಕ್ಲೀನ್ ಹ್ಯಾಂಡ್ಗಳು ಅಂತ ಅನ್ಸ್ಕೊಂಡ್ರೆ ಅಧಿಕಾರಿಗಳನ್ನು ಮಟ್ಟ ಹಾಕೋದೊಂದು ದೊಡ್ಡ ವಿಚಾರ ಅಲ್ಲ. ಜನಪ್ರತಿನಿಧಿಗಳು ನೀವೇ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೊಟ್ಟರೆ ಅಧಿಕಾರಿಗಳಿಗೆ, ನೀವೇ ಹೋಗಿ ಅಧಿಕಾರಿ ಇದು ಮಾಡೋಕ್ಕಾಗಲ್ಲ ಅಂತಂದಾಗ ಹೇಗೋ ಮಾಡಪ್ಪ ತಗೋಬ ದುಡ್ಡು ಕೊಡ್ತೀನಿ ತಗೋ ಇಷ್ಟು ದುಡ್ಡು ಇಸ್ಕೊಂಡು ಮಾಡು ಅಂತ ಹೇಳೋದಾದ್ರೆ ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಆಟೋಮೆಟಿಕಲಿ ಮಾಡೇ ಮಾಡ್ತಾರೆ. ಇದು ರಾಜಕಾರಣಿಗಳು ಮಾಡ್ತಕ್ಕಂಥ ಮಹಾನ್ ತಪ್ಪುಗಳು. ಜನಪ್ರತಿನಿಧಿಗಳು ಏನು ಅನ್ಸ್ಕೊಂಡಿರ್ತಾರೆ, ಜನರ ಒಂದು ಸಂರಕ್ಷಣೆಗೋಸ್ಕರವಾಗಿ ಅವರು ಕೆಲಸವನ್ನು ಮಾಡಬೇಕು ಬಿಟ್ಟರೆ, ಇವರು ತಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಹೇಳ್ದಂಗೆ ಕೇಳ್ದಂಗೆ ಮಾಡಿಸ್ಕೊಂಡು ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಳ್ಳೋದನ್ನು ಬಿಡಬೇಕು. ಈಗ ಮೊನ್ನೆ ಸಂತೋಷ ಗಿಡ ಅವರು ಒಂದು ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ, ಇವತ್ತೇನಾಗಿದೆ ಅಂತಂದರೆ ನೀವು ಹಣ ಆಸ್ತಿ ಮತ್ತೊಂದು ಸಂಪತ್ತನ್ನು ಗಳಿಸಿ, ನೀವು ಯಾರು ಗಳಿಸ್ಬೇಡಿ ಅಂತ ಹೇಳಲ್ಲ ಅವರು ಹೇಳ್ತಕ್ಕಂಥದ್ದು, ಅವರು ಗಳಿಸ್ಬೇಡಿ ಅಂತ ಹೇಳಲ್ಲ, ನ್ಯಾಯಯುತವಾಗಿ ಕಾನೂನು ಚೌಕಟ್ಟಿನಲ್ಲಿ ಗಳಿಸಿ, ನೀವು ಅಕ್ರಮವಾಗಿ ಕಾನೂನಿಗೆ ವಿರುದ್ಧವಾಗಿ ನೀವು ಗಳಿಸ್ತಕ್ಕಂಥದ್ದು ಕೈ ಹಾಕ್ಬೇಡಿ, ಒಂದಲ್ಲ ಒಂದಿನ ಅದು ಬೂದಿ ಮುಚ್ಚಿದ ಕೆಂಡದಂಗೆ ಇರುತ್ತೆ, ಸುಡುತ್ತೆ ಕೈನ ನಿಮ್ಮ ಕೈನ ಅಂತ ಹೇಳಿದ್ರು. ಈಗ ಆಗಿರ್ತಕ್ಕಂಥದ್ದು ಅದೇ ಎಲ್ಲರದ್ದು ಇರೋದು, ಎಲ್ಲರದ್ದು ಮುಂದಿನ ದಿನಗಳಲ್ಲಿ ಇವ್ರ ಬಂಡವಾಳಗಳೆಲ್ಲ ಬಯಲಾಗುತ್ತೆ. ಹಾಗಾಗಿ ನನ್ನ ಪ್ರಕಾರವಾಗಿ ಸಾಮಾನ್ಯ ಜನರು ಎಚ್ಚೆತ್ಕೊಂಡ್ರೆ ಖಂಡಿತವಾಗಲೂ ಸಹ ಮೂಢ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಅಂತೇಳಿ ನಾನು ಈ ಮೂಲಕ ಕಾಮನ್ ಪೀಪಲಲ್ಲಿ ನಾನು ಸಂದೇಶವನ್ನು ಕೊಡ್ತೇನೆ. ಪ್ರತಾಪ್ ಸಿಂಹ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಸರ್, ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬಿಡುಗಡೆ ಅಂದರೆ ಜಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ ಅಂತ ಒಂದು ಪೋಸ್ಟ್ ಹಾಕೋತಾರೆ. ಯಾರು ಆರೋಪಿಯ ಪೋಸ್ಟ್ ಹಾಕೋತಾರೆ ಪ್ರಕರಣದಲ್ಲಿ ಇರೋರನ್ನ, ಅದು ಹೇಗೆ ಸಮಾಜಕ್ಕೆ ಏನ್ ಸಂದೇಶ? ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ರಾಜಕೀಯವಾಗಿ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವತ್ತೂ ಕಾಮೆಂಟ್ ಮಾಡಬಾರ್ದು. ಯಾಕೆ ಏನದಾದ್ರೆ ನ್ಯಾಯಾಲಯದಲ್ಲಿ ಆಗುತ್ತೆ, ಅದಾದ್ರದಲ್ಲಿ ಆಫ್ಟರ್ ದಟ್ ನೆಕ್ಸ್ಟ್ ಅದು ಚಾರ್ಜ್ ಶೀಟ್ ಆಗುತ್ತೆ, ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಆದ ಚಾರ್ಜ್ ಶೀಟ್ ಕಮೆಂಟ್ಸ್ ಆಗುತ್ತೆ, ಅದಾದ ನಂತರದಲ್ಲಿ ಯಾರು ಅಪರಾಧ ನಿರಪರಾಧ ಅಂತೇಳಿ ವಿಚಾರಗಳು ಸಾಬೀತಾದ ನಂತರದಲ್ಲಿ ಶಿಕ್ಷೆ ಆಗ್ತಕ್ಕಂಥದ್ದು ಕೋರ್ಟ್ ಕೊಡ್ತದೆ. ಕೋರ್ಟ್ನ ವಿಚಾರಗಳಲ್ಲಿ ಕೋರ್ಟಲ್ಲಿ ಕೇಸ್ಗಳು ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿಗಳು ಸುಮ್ಮನೆ ಕ್ಷುಲ್ಲಕವಾಗಿ ಸುಮ್ಮನೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಯಾರು. ಯಾಕಂದರೆ ಈಗ ಗೌರಿ ಲಂಕೇಶ್ ನಿಜವಾಗಲೂ ಆರೋಪಿಗಳು ಇನ್ವಾಲ್ವ್ಮೆಂಟ್ ಇದ್ದಿದ್ದೇ ಆಗಿದ್ರೆ ಶಿಕ್ಷೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಸಹ ಸುಮಾರು 22 ವರ್ಷಗಳಿಂದ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಷ್ಟು ಸುಲಭವಾಗಿ ಯಾವುದೇ ಒಂದು ಆರೋಪಿ ತಪ್ಪು ಮಾಡಿಲ್ಲ ಅಂದರೂ ಅಷ್ಟೇ, ತಪ್ಪು ಮಾಡಿದರೂ ಅಷ್ಟೇ, ತಪ್ಪು ಮಾಡಿಲ್ಲ ಅಂದರೆ ಅಪರಾಧಿಂದ ಬೀಳ್ಸಕ್ಕಂತೂ ಆಗಲ್ಲ. ತಪ್ಪು ಮಾಡಿದ್ರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. 6 ವರ್ಷ ಜೈಲಲ್ಲಿ ಇದ್ರು ನವೀನ್ ಅಂತ ಮದ್ದೂರು ನವೀನ್ ಅಂತ ಪೋಸ್ಟ್ ಹಾಕೊಂಡು ಏನಾಗ್ತದೆ ಮೇಡಮ್ ಅಂತಂದ್ರೆ, ಒಂದು ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಆದಾಗ ಅದಕ್ಕೆ ಒಂದು ಮಾನದಂಡಗಳು ಇರ್ತದೆ. ಆ ಮಾನದಂಡದ ಪ್ರಕಾರವಾಗಿ ಇಷ್ಟು ದಿನದೊಳಗೆ ತನಕನೂ ಸಹ ಬೇಲ್ ಕೊಡೋದಕ್ಕೆ ಕೋರ್ಟ್ ಹಿಂದೆ, ಯಾಕಂದ್ರೆ ನೋಡ್ತದೆ ಕೋರ್ಟು ಇವನಿಗೆ ಬೇಲ್ ಕೊಟ್ಟು ಹೊರಗಡೆ ಕಳಿಸಿದ್ರೆ ಎಲ್ಲಿ ಸಾಕ್ಷಿಗಳನ್ನ ನಾಶಪಡಿಸ್ತಾನೋ, ಎಲ್ಲಿ ಎದುರಿಸ್ತಾನೋ ಅವ್ರ ಸಂಬಂಧಿಕರುಗಳಿಗೆ ವಿಟ್ನೆಸ್ಗಳಿಗೆ, ಎಲ್ಲಿ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ಕೋತಾನೋ ಗೊತ್ತಿಲ್ಲ ಅಂತೇಳಿ ಕೋರ್ಟ್ ಅಬ್ಸರ್ವೇಷನ್ ಮಾಡುತ್ತೆ. ಅಬ್ಸರ್ವೇಷನ್ ಮಾಡಿ ಅದು ಇವನು ಕೊಡ್ಬೋದು ಬೇಲ ಅಂತ ಕಂಡು ಬಂದರೆ ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಜೈಲಲ್ಲಿ ಇದ್ದಿದ್ದಂಗಲೇ ಅವನು ಅಪರಾಧಿ ಅಂತ ತೀರ್ಮಾನ ಮಾಡೋಕ್ಕಂತೂ ಆಗಲ್ಲ. ನಾವು ಜೈಲಿಂದ ಹೊರಗಡೆ ಬಂದ ನಂತರದಲ್ಲಿ ಆಮೇಲೆ ಕೇಸೆ ನಡೀತದೆ, ವಿಚಾರಣೆಗಳು ನಡೀತದೆ, ವಿಚಾರಣೆಗಳಲ್ಲಿ ಸಾಬೀತುಪಡಿಸಿದ್ರೆ ಇವನು ಅಪರಾಧ ಸಾಬೀತುಪಡಿಸಿದ್ರೆ ಖಂಡಿತವಾಗ್ಲೂ ಸಹ ಒಂದು ಅವನು ಶಿಕ್ಷೆ ಆಗ್ತಕ್ಕಂಥದ್ದು ಆಗುತ್ತೆ. ಏನು ಇತ್ತೀಚೆಗೆ ಒಂದು 2 ದಿನಗಳ ಹಿಂದೆ ಮಾನ್ಯ ನಮ್ಮ ಮೈಸೂರು ಕೊಡಗಿನ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹರವರು ಒಂದು ಪೋಸ್ಟ್ನ ಆಗಿರ್ತಕ್ಕಂಥದ್ದನ್ನು ನಾವು ಮೀಡಿಯಾದಲ್ಲಿ ನೋಡಿದ್ದೇವೆ. ಮಧುರಣ ನವೀನ್ ಅಂತಕ್ಕಂಥೇಳಿ ಏನು ಗೌರಿ ಲಂಕೇಶ್ ಅವ್ರನ್ನ ಒಂದು ಕೊಲೆ ಕೇಸ್ನಲ್ಲಿ ಒಳಗಡೆ ಇದ್ದರು, ಅವರು ಬಿಡುಗಡೆ ಆದ ನಂತರದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ನಂತರದಲ್ಲಿ ಅವರ ಒಂದು ಭಾವಚಿತ್ರವನ್ನು ಶೇರ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅವರ ಆರೋಗ್ಯವನ್ನು ವಿಚಾರಿಸ್ತೇ ಬಿಟ್ಟೆ ಅಂತೇಳಿ ಏನು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ನ ನಾನು ಮೀಡಿಯಾದಲ್ಲಿ ನೋಡಿದ್ದೇನೆ. ನೋಡಿ, ಈ ರೀತಿಯಾದಂತಹ ಅಂದರೆ ನಾನು ಯಾರ ಪರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದಲ್ಲ, ಯಾವುದೇ ಒಂದು ಕ್ಲೀನ್ ಸಮಾಜ ಏನು ಅಪರಾಧಿಕ ಹಿನ್ನೆಲೆ ಉಳ್ಳ ವ್ಯಕ್ತಿಗಳನ್ನು ಮಟ್ಟ ಹಾಕಬೇಕು ಮತ್ತು ಕ್ಲೀನ್ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದಾದರೆ ಯಾವುದೇ ಒಂದು ಪಕ್ಷದ ರಾಜಕೀಯ ಮುಖಂಡರುಗಳು ಈ ಥರದ ಒಂದು ಅಪರಾಧ ಮನೋಭಾವನೆ ಉಳ್ತಕ್ಕಂಥ ವ್ಯಕ್ತಿಗಳಿಂದ ಇರ್ಬೋದು, ಮತ್ತು ಅವರು ಬಿಡುಗಡೆ ಆದ ನಂತರದಲ್ಲಿ ಅವರು ನಿರಪರಾಧಿ ಅಂತ ಬಿಡುಗಡೆ ನಂತರದಲ್ಲಿ ಬೇಕಾದ್ರೆ ಅವ್ರನ್ನ ಭೇಟಿ ಮಾಡಲಿ, ಅದೇನು ನಮ್ಮ ತಕರಾರಿಲ್ಲ.
ಅದಕ್ಕಿಂತ ಇನ್ನು ಕೇಸು ಬಾಕಿ ಉಳಿದಿದೆ ನ್ಯಾಯಾಲಯದಲ್ಲಿ. ಅಂತ ಸಂದರ್ಭದಲ್ಲಿ ನಾವು ಬಿಡುಗಡೆ ಆಗ್ತಕ್ಕಂತ ವ್ಯಕ್ತಿಗಳನ್ನ, ಜಾಮೀನಿನ ಮೇಲೆ ಬಿಡುಗಡೆ ಹೊರಬಂದ ವ್ಯಕ್ತಿಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಆ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ನಾವು ಪೋಸ್ಟ್ಗಳನ್ನು ಹಾಕ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆಯಲ್ಲ. ಅದರಿಂದ ಇದೆಲ್ಲ ಇವತ್ತಿನ ಏನು ರಾಜಕಾರಣಿಗಳು ತಿದ್ದುಕೊಳ್ಬೇಕು ಅಂತೇಳಿ ನನ್ನ ಒಂದು ಸಲಹೆ ಅವರಿಗೆ. ಯಾಕಂದ್ರೆ ಸಾಮಾಜಿಕ ಒಂದು ಏನಾಗ್ತದೆ, ಈ ರೀತಿಯಲ್ಲಿ ಈ ತರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಳಗಡೆ ಇದ್ದಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿದಾಗ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆ ರೀತಿಯ ಅಪರಾಧಗಳು ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಈ ತರದ ವ್ಯಕ್ತಿಗಳು ನಮಗೆ ಸಪೋರ್ಟ್ ಕೊಡ್ತಾರೆ, ಭೇಟಿ ಆಗ್ತಾರೆ ಅಂತೇಳಿ ಆಲೋಚನೆಗಳಿಂದ ಈ ತರ ಅಪರಾಧಗಳು ಪುನರಾವರ್ತನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ವಾತಾವರಣ ನಾವು ತಡಿಬೇಕು ಅನ್ನೋದಾದ್ರೆ ಈ ತರದ ಒಂದು ಮನೋಭಾವನೆಯಿಂದ ಹೊರಬರಬೇಕು, ಸಮಾಜಕ್ಕ ಒಂದು ಒಳ್ಳೆ ಸಂದೇಶಗಳನ್ನ ಕೊಡ್ತಕ್ಕಂಥದಕ್ಕೆ ಮುಂದಾಗಬೇಕು. ಇತರಗಳನ್ನ ಭೇಟಿ ಮಾಡ್ತಕ್ಕಂಥದ್ದಿರ್ಬೋದು, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಅಂತೇಳಿ ನನ್ನ ಸಲಹೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.